ನೀರು ಓಂಕಾರ ಬಂದಿದ್ನಪ್ಪ. ನಾನು ಸೂರಜ್ ಪ್ರೇಮಿಗಳಲ್ಲ, ನಾನು ಒಪ್ಕೋತೀನಿ. ನನಗ್ ಸೂರಜ್ ಏನಾಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ತಾನೆ ನಿನ್ಗೆ. ಕತೆ ಪ್ರಾರಂಭದಲ್ಲೇ ಕ್ಲೈಮ್ಯಾಕ್ಸ್ ಹೋದ್ರೆ ಕತೆ ಥ್ರಿಲ್ ಇರಲ್ಲ. ಗಂಗಾ, ನೀ ಹೇಳಿಕತ್ತಿರೋದು ನೋಡಿದ್ರ ನನಗ್ ಬಾಳ ಹೆದರಿಕೆ ಆಗ್ಲಿಕ್ಕತ್ತದ. ಇವತ್ತು ನಾವು ಉಂಗ್ರ ಕುಣ್ಕೊಳಕ್ ಹೋಗಿದ್ವಿ ಅಲ್ದ, ಅವಾಗ ಈ ಉಂಗ್ರ ನನ್ನ ಬೆರಳಿಗೆ ಹಾಕಿ ನಾಳೆ ಈ ಎಂಗೇಜ್ಮೆಂಟ್ ನಡೆಯಲ್ಲ ಅಂತ ನಂಗೆ ಹೇಳಿದ್ಲು. ನಾಳೆ ವಾಡೆ ಮುಂದ ಬಣ್ಣದ ಧೂಳೆಪ್ಸುಣು. ವೈನಿ, ಎಲ್ಲೋ ಇದು ಸಾಗರನ್ ಕರೆಸಿ ಹೋಳಿ ಹಬ್ಬ ಮಾಡೋಣಂತ ತಲೆ ತುಂಬಿದ್ಲು. ಬಿಳಿ ಬಟ್ಟೆದ ಮೇಲೆ ನಾನೇ ಫಸ್ಟ್ ಕಲರ್ ಹಾಕಿ. ನನ್ನ ಜೀವನಕ್ಕೆ ಬಣ್ಣ ತುಂಬಿದವನು ನೀನೇ ಕಣೋ. ನಂಗೆ ಗೊತ್ತಿರೋ ಹಂಗ ಬಣ್ಣನ ವಿಧವೇರ್ ಆಡಂಗಿಲ್ಲ. ಈ ಗೌರಿ ಅಷ್ಟು ಒಳ್ಳೆಯವಳಲ್ಲ. ಸಾಗರ್ಗೆ ಏನಾದರೂ ಆದರೆ ಎಂಗೇಜ್ಮೆಂಟ್ ನಿಲ್ಲುತ್ತಲ್ವಾ? ಸೇರಿ ಬಣ್ಣ ಆಡ್ಲಿಕ್ಕತ್ತಾಳ. ನೀ ಬಣ್ಣ ಆಡು ತಪ್ಪ ಅಂತ ಹೇಳಿದ್ರು ಕೇಳ್ದ ಹಂಗ ಆಡ್ಲಿಕ್ಕತ್ತಾಳ ನೋಡ್ರಿ. ಒಳಗ ಹೋಳಿ ಹಬ್ಬ ನಡೀಲಿಕ್ಕತ್ತದ. ಏ ಹುಡುಗ್ರ, ಯಾವ ಬಣ್ಣದಿಂದ ಈ ವಾಡೆದ ಅದೃಷ್ಟ ಮುಗಿದು ಹೋಗಿತ್ತೋ, ಈಗ ಅದ ಬಣ್ಣ ಮತ್ತೆ ಹರಡ್ಲಿಕ್ಕತ್ತದಂದ್ರ ಮುಗಿತಿದ್ರ ಕತಿ. ವಾಡೆ ಗ್ವಾಡಿ ಬಣ್ಣ ಕಂಡವಂದ್ರ ಸಾಕ್ಷಾತ್ ಶ್ರೀಹರಿನೂ ಇದನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಏ ಮಕ್ಕಳ, ಇವತ್ತೊಂದು ದಿವಸ ಏನು ಬಣ್ಣ ಆಡ್ತೀರ ಆಡ್ರಲೇ, ಇವತ್ತ ಮುಗಿದು ಹೋತ ನಿಮ್ಮ ಸಂತೋಷ ಸಂಭ್ರಮ. ನಾಳೆಯಿಂದ ಅದ ನಿಮಗ ಮಾರಿ ಹಬ್ಬ. ಗಂಗಾ, ಗಂಗಾ, ನೀ ಹೇಳಿದ್ದೇನೋ ವಾಡೆ ನಡಿಲಿಕ್ಕತ್ತಿದ್ದೇನೋ, ಎಲ್ಲರೂ ಖುಷಿಲೇ ಅದಾರ ಎಂಗೇಜ್ಮೆಂಟ್ ಅಂತ. ನೀ ಗೌರಿ ಹೇಳಿದ್ದಲ್ಲ ಹೇಳಿ ಏನ? ಹೇಳ್ದೆ ಪೂಜಾ, ಆದ್ರೆ ನನ್ ಮತ್ ಯಾರು ನಂಬದಿರೋ ಹಾಗೆ ಗೌರಿ ನಡ್ಕೋತಿದ್ದು. ಬೇರೆಯವ್ರಿಗಿರ್ಲಿ, ನಂಗೇನೆ ಗೌರಿ ಒಳ್ಳೆಯವಳೇನೋ, ಅವಳ ಬಗ್ಗೆ ನಾನೇ ಎಲ್ಲೋ ತಪ್ಪು ತಿಳ್ಕೊತಿದ್ದೀನೇನೋ ಅಂತ ಅನ್ನಿಸ್ತಿದ್ದು. ನಿಂಗೆ ಹಂಗ ಅನ್ಸಿದ್ಮೇಲೆ ಇನ್ನೇನು ಹೇಳೋದು? ಹೆಂಗಾಗ್ತದೋ ಹಂಗೆ ಆಗ್ಲಿ, ಹೆಂಗೋ ಆಕಿನೇ ಎಂಗೇಜ್ಮೆಂಟ್ ಆಗಲ್ಲ ಅಂತ ಹೇಳಿಯಾಳಲ್ಲ, ಒಳ್ಳೇದಾತಲ್ಲ ಬಿಡು. ಆಗದಾಗ್ಲಿ ಅಂತ ಬಿಡಕ್ಕೆ ಇದು ಬಾಡಿ ಮರ್ಯಾದೆ ಪೂಜಾ. ಸೂರಜಣ್ಣನ ಜೀವನ ಇದ್ರಲ್ಲಿದ್ದು. ನಿನ್ ಕಷ್ಟ ನಂಗೆ ಅರ್ಥ ಆಗ್ತದ, ಆದ್ರೆ ನಮ್ಮ ಕೈಲಿ ಇಲ್ದಿದ್ದಕ್ಕ ನಾವೇನ್ ಮಾಡೋದು? ಗೌರಿ ಯಾಕೆ ಹೀಗೆ ಮಾಡ್ತೀಯಳೆ ಅಂತ ಯೋಚಿ ಯೋಚಿ ನಂಗೆ ಸಾಕಾಗೋಯ್ತು ಪೂಜಾ. ಇದರಿಂದ ಅವಳಿಗೇನು ಲಾಭ? ಈ ಎಂಗೇಜ್ಮೆಂಟ್ ನಿಂತೋದ್ರೆ ಅವಳಿಗೂ ಅವಮಾನ ಅಲ್ದಾ?
ಏನೋ ಒಂದು ಆಗೋದಂತೂ ಸತ್ಯ. ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ನಿಜ ಹೇಳ್ತಿದ್ದಿ, ನನ್ ತಲೆನೇ ಓಡ್ತಿಲ್ಲ. ಏನು ಅಂತ ಗೊತ್ತಾದ್ರೆ ತಡಿಬೋದು, ಶತ್ರು ಅಂತ ಗೊತ್ತಾದ್ರೆ ಹೋರಾಡ್ಬೋದು. ಆದ್ರೆ ಇದೇನು ಇಲ್ಲ, ಬರೀ ಗಾಳಿ ಗುದ್ದಿ ಮೈ ನೋಯಿಸ್ಕೊಂಡ್ರು ಅಂತಾರಲ್ಲ, ಹಂಗಾಗ್ಯದ. ಸಕ್ಕು ಇನ್ನ ರೆಡಿ ಆಗಿಲ್ಲ ಎನ್ನಿ, ನಾವು ಸೂರಜನ್ ಎಂಗೇಜ್ಮೆಂಟ್ ಗಿಂತ ಮುಂಚೆ ಹೋಗ್ಬೇಕು. ಎಂಗೇಜ್ಮೆಂಟ್ ಆದ್ಮೇಲಲ್ಲ. ಅಯ್ಯ ಬರ್ಲಿ ಕಟ್ಟಿನಿರ್ರಿ. ಏ ಲಗೂನೆ ಬಾರ. ಅಯ್ಯ ಇದೇನ್ರಿ ನಿಮ್ ಅವತಾರ? ನೀವು ನಿಮ್ ಬಟ್ಟೆನೋ? ಅಲ್ಲ ನನ್ ಜೋಡಿ ಬರ್ಬೇಕಾದ್ರೂ ಒಂದ್ ಒಳ್ಳೆ ಬಟ್ಟೆ ಹಾಕೊಂಡ್ ಬರಕ್ ಆಗಂಗಿಲ್ಲೇನೋ. ಯವ್ವ ನಾವಲ್ಲಿ ಯಾರನ್ನು ಮೆಚ್ಚಿಸ್ಬೇಕಾಗಿಲ್ಲ. ಇದೇ ಇದೇ ನಂಗೆ ಆಗಂಗಿಲ್ಲ ಅನ್ನೋದು. ಹೋಗ್ರಿ ಮೊದ್ಲು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬರ್ರಿ. ಏ ಈ ವಯಸ್ಸಿನೆಲ್ಲ ನಮಗೆ ಯಾರು ನೋಡ್ತಾರೆ ಹೇಳ? ಅದೆಲ್ಲ ಇರಲಿ, ಎಷ್ಟಕ್ಕೆ ತಿನ್ಲಿಕ್ಕೆ ಏನಾದರೂ ಮಾಡಿಯೋ ಅಥವಾ ಅದೇ ಒಣಗಿದ ಬ್ರೆಡ್ ಜಾಮನೆ ಗತ್ತಿನೋ? ಅವನು ಎದಕ್ಕೆ ಬ್ರೆಡ್ ತಿನ್ಬೇಕು ಅಂತೀನಿ. ಇನ್ನೇನು ಹೊರಗೆ ತಿನ್ಲಿಕ್ಕೆ ರೊಕ್ಕ ಗಿಕ್ಕ ಕೊಟ್ಟಿ ಏನ? ಅವನು ನಮ್ಮ ಜೋಡಿ ಬರ್ಲಿಕ್ಕತ್ತಾನ. ಏನ್ ನೀವಿಬ್ರು ಇನ್ನೂ ತನಕ ಮಾತಾಡ್ಕೊತ ನಿಂತೀರಿ? ಲೇಟ್ ಆಗಿಲ್ಲ, ನಾನ್ ನೋಡ ಬೆಳಿಗ್ಗೆನ ರೆಡಿಯಾಗಿ ನಿಂತೀನಿ. ನೀ ಹೆಂಗ್ ಬರ್ತೀಯೋ ಒಡೆಗ? ನಿಮ್ಮಂಗ ನಡ್ಕೊಂತ. ನೀವೇನ್ ಇನ್ನೂ ತನಕ ಕಾರ್ ತಗೊಂಡಿಲ್ಲ? ಕಾರ್ ತಗೊಂಡಿದ್ರೆ ನಾನು ಕಾರ್ದಾಗ ಬರ್ತಿದ್ನಿ. ಅಂತ ಚಲೋ ಬುದ್ಧಿ ನಿಮ್ಮ ಅಪ್ಪಂಗಿದ್ರ ನಮ್ ಕತಿನ ಬೇರೆ ಆಗ್ತಿತ್ತು. ಅದೆಲ್ಲ ಇರ್ಲಿ, ನೀನ್ ಅಲ್ಲಿ ಬರೋದ್ ಬೇಡ. ದಾದನ ನಿಮ್ ಮಗನ್ ಕರ್ಕೊಂಡ್ ಬಾ ಅಂತ ಅಂದಾರ, ಇನ್ ನಿಮ್ದೇನು ಅಂತೀನಿ? ಹಾಗಲ್ಲ, ಅವ ಮಾಡಿದ ಹಗಣ ನೆನಪ್ ಮಾಡ್ಕೋ. ಹಿಂದಿಂದೆಲ್ಲ ನೆನಪಿಸ್ಕೊಂಡು ಹಿಟ್ಲರ್ ಹತ್ರ ಅಂತ ಹಂಗಾತ ನಿಮ್ಮ ಅಪ್ಪನ ಮಾತು. ಇವಳು ಎಂಗೇಜ್ಮೆಂಟ್ ಆಗೋ ತನಕ ಏನು ತಿನ್ಬಾರ್ದು ಅಂತ ಅನ್ಕೊಂಡಿದ್ದಾಳಂತ. ಅಯ್ಯ ಎಲ್ಲ ಮುಗಿಯೋ ಹೊತ್ತಿಗೆ ಮಧ್ಯಾಹ್ನ ಆಗ್ತದ. ಒಂದ್ ಗ್ಲಾಸ್ ಕೊಡಿ. ಪರವಾಗಿಲ್ಲ, ಥ್ಯಾಂಕ್ ಗಾಡ್, ನಂಗೆ ಹಸ್ವಾಗ ಪ್ರಾಣ ಹೋಗ್ತಾ ಇತ್ತು. ಬಾರೇ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ, ಬಾರಿ ಬಾರಿಗೂ ಶುಭ ತೋರೆ ನಮ್ಮ ಮನೆಗೆ. ಬಾರೇ ಭಾಗ್ಯದ ನಿಧಿಯೇ ನೀನು ಶ್ರೀಧರನ್ ಕಣೆಯವನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಸುಮ್ಮನೆ ಏನೋ ನನಗೆ ಬೆದರಿಸ್ಬೇಕು ಅಂತ ಫೋನ್ ಮಾಡ್ತಿದ್ಯಾ ಅಷ್ಟೇ. ಹಲೋ, ಇನ್ನು ಮೇಲೆ ನೀನು ಏನೇ ಹೇಳಿದ್ರು ನಾನು ಕೇಳಲ್ಲ. ಅದೇನು ಮಾಡ್ಕೋತೀಯೋ ಮಾಡ್ಕೋ ಹೋಗು. ಮಾವ. ಹಲೋ ಮಾವ. ಅದಿತಾ, ಏನಮ್ಮ ಹಿಂಗೆ ಮಾಡಿಬಿಟ್ಟೆ? ನನಗೆಲ್ಲ ಗೊತ್ತು ಕಣೆ, ನೀನು ಯಾರು ಎಂತೋಳು ಅನ್ನೋದು ಎಲ್ಲ ಗೊತ್ತು. ಸರಿಯಾದ ಸಾಕ್ಷಿ ಸಂದರ್ಭ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ. ಅದ ಸಿಕ್ಕ ದಿನ ನಿನ್ನ ಕತೆ ಮಯೂರಿ. ಅಮರ್ ಕಾಲ್ ಡೀಟೇಲ್ಸ್ ತೆಗೆಸ್ದಾಗ ಎರಡು ನಂಬರ್ಸು ಅಮರ್ ನಂಬರ್ ಜೊತೆ ಪದೇ ಪದೇ ಕಾಂಟ್ಯಾಕ್ಟಲ್ಲಿದೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಒಂದು ನಂಬರು ಸ್ನೇಹದು, ಇನ್ನೊಂದು ನಂಬರ್ ಕಾರ್ಪೊರೇಟರ್ದು. ಈ ಕೊಲೆಯಲ್ಲಿ ಸ್ನೇಹಳ ಪಾತ್ರ ಇಲ್ಲದೆ ಇದ್ದರೂ ಅವಳೇ ಕೊಲೆ ಮಾಡಿರೋದು ಅಂತ ಅಮರ್ ಜೇಬಲ್ಲಿ ಸಿಕ್ಕಿರೋ ಓಲೆಯಿಂದ ಇವ್ರ ಹತ್ರ ಹೇಳಿದೆ. ನಿಜವಾದ ಇನ್ವೆಸ್ಟಿಗೇಷನ್ ಶುರುವಾಗಿದ್ದೆ ಇಲ್ಲಿಂದ.
ಯಾವಾಗ ಸ್ನೇಹನೇ ಕೊಲೆ ಮಾಡಿದ್ದು ಅಂತ ಹೇಳದ್ನೋ, ಆಗ ಅಮರ್ನ ಕೊಂದವರು ರಿಲ್ಯಾಕ್ಸ್ ಆದ್ರು. ಅದ್ರಲ್ಲಿಬ್ರು ಇದೇ ಮನೇಲಿದ್ರು. ಎಷ್ಟು ವರ್ಷ ಜೈಲು? ಇವಳು ಸುಮ್ ಸುಮ್ನೆ ಅಮ್ಮನವ್ರು ಬಂದು ಇವ್ರಪ್ಪನ್ನ ಕರ್ಕೊಂಡ್ ಬರ್ತಾಳೆ ಅಂತ ಹೇಳ್ತಾಳೆ. ನಮ್ಮಪ್ಪ ಅಲ್ಲಿಗೆ ಬಂದೇ ಬರ್ತಾರೆ. ಬಂದ್ರೆ ಸಂತೋಷ, ಆದ್ರೆ ಹೇಗ್ ಬರ್ತಾರೆ? ನಾನ್ ನಂಬಿರೋ 100% ಅಮ್ಮನವ್ರು ಅವ್ರನ್ನ ಕೈ ಬಿಡಲ್ಲ, ಅವ್ರನ್ನ ಕಾಪಾಡ್ತಾರೆ.